ಸ್ವಂತ ಆಸಕ್ತಿ ಇದ್ದರೆ ಯಾವ ತರಬೇತಿಯೂ ಬೇಡ ಯಾವ ಬುಲಾವು ಬೇಡ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಸಮಾಚಾರ ಸಂದೀಪ್ ಯೂಟ್ಯೂಬ್ ವಾಹಿನಿ ಸದ್ಯಕ್ಕೆ ಶ್ರೀನಿವಾಸ್ ಗೌಡ ಕಂಬಳ ಕೋಣಗಳ ಓಟಗಾರ ಸಾಕಷ್ಟು ಸುದ್ದಿ ಮಾಡ್ತಿದ್ದಾರೆ ಸುದ್ದಿ ಅನ್ನೋದಕ್ಕಿಂತ ಜಾಸ್ತಿ ಇದೊಂದು ಪ್ರಶಂಸೆಯ ವಿಚಾರ ನಮ್ಮ ದೇಶವನ್ನ ಒಬ್ಬ ಕಂಬಳ ಕೋಣಗಳನ್ನ ಓಡಿಸುವ ಓಟಗಾರ ಪ್ರತಿನಿಧಿಸಿ ನಮಗೆ ಮುಂದೆ ಫ್ಯೂಚರ್ ಅಲ್ಲಿ ಚಿನ್ನವನ್ನ ತರಬಹುದೇನೋ ಎನ್ನುವ ನಿರೀಕ್ಷೆಯಲ್ಲಿ ಇಡೀ ಭಾರತದ ಜನ ಇವತ್ತು ಅವನ ಬಗ್ಗೆ ಮಾತಾಡ್ತಾ ಇದ್ದಾರೆ ಮೊದಲಿಗೆ ಅವರಿಗೆ ನಾವು ಹ್ಯಾಟ್ಸ್ ಅಪ್ ಹೇಳಬೇಕು ಆದರೆ ಸುಮಾರು ಜನರಿಗೆ ನಮ್ಮ ಶ್ರೀನಿವಾಸ್ ಗೌಡರು ಮಾಡಿರುವ ದಾಖಲೆಯಂಥದ್ದು ಅವರ ಓಟದ ಸ್ಪೀಡ್ ಏನು ಅಥವಾ ಈ ಓಟವನ್ನು ಅವರು ಮೊದಲ ಬಾರಿ ಓಡ್ತಾ ಇದ್ದಾರಾ ಇಲ್ಲ ಇದು ನಮಗೆ ಮೊದಲ ಬಾರಿ ಗೊತ್ತಾಯ್ತಾ ಅಥವಾ ಈ ಓಟ ಹೇಗೆ ಸಾಧ್ಯ ಆಯ್ತು ಅವರ ತರಬೇತಿ ಅಂತದ್ದು ಇಡೀ ಭಾರತಕ್ಕೆ ಈ ಒಂದು ವಿಚಾರ ತಿಳಿದದ್ದು ಹೇಗೆ ಇವೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಮಾತಾಡಬೇಕು ಅಂತ ಈ ವಿಡಿಯೋ ಸ್ಪೆಷಲ್ ಆಗಿ ನಿಮಗೆ ಬಿಡ್ತಾ ಇದ್ದೀನಿ ಸೊ ದಯವಿಟ್ಟು ಪೂರ್ತಿ ವಿಡಿಯೋವನ್ನು ನೋಡಿ ಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ ಅಂತ ನನ್ನ ಅನಿಸಿಕೆ ಶ್ರೀನಿವಾಸ್ ಗೌಡ ಅವರು ಮಾಡಿರುವ ದಾಖಲೆ ಮೊದಲಿಗೆ ಹೇಳಬೇಕು ಅಂದ್ರೆ ವಿಶ್ವದ ಶ್ರೇಷ್ಠ ಓಟಗಾರ ಜೊತೆಗೆ ಫಾಸ್ಟೆಸ್ಟ್ ಓಟಗಾರ ಹುಸೇನ್ ಬೋಲ್ಟ್ ಅವರ ಒಂದು ದಾಖಲೆ ಇದೆ ಅಂದ್ರೆ ಅವರು ನೂರು ಮೀಟರ್ ಕೇವಲ ಹತ್ತು ಸೆಕೆಂಡ್ ಅಂದ್ರೆ ಒಂಬತ್ತು ಪಾಯಿಂಟ್ ಐದು ಎಂಟು ಸೆಕೆಂಡ್ ಅಲ್ಲಿ ಪೂರ್ಣ ಮಾಡ್ತಾರೆ ಅವರೇನೋ ತರಬೇತಿಯನ್ನ ಪಡೆದಿದ್ರು ಅಂತರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ಪಡೆದುಕೊಂಡಿದ್ರು ಸೊ ಅದಕ್ಕಾಗಿ ಅವರಿಗೆ ಒಳ್ಳೆಯ ತರಬೇತಿದಾರರು ಕೂಡ ಇದ್ದಾರೆ ಆದ್ರೆ ನಮ್ಮ ಕಂಬಳ ಕೋಣಗಳನ್ನ ಓಡಿಸುವಂತ ಓಟಗಾರನಿಗೆ ಯಾವ ಒಂದು ತರಬೇತಿ ಇದೆ ಯಾವ ಒಂದು ತರಬೇತಿಯೂ ಸರಿಯಾಗಿ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ಸುಮಾರು ಜನರಿಗೆ ಗೊತ್ತಿಲ್ಲ ಆದ್ರೆ ಒಂದು ತರಬೇತಿ ಇದೆ ಕಂಬಳ ಅಕಾಡೆಮಿಯವರು ಪ್ರತಿ ವರ್ಷ ಒಂದೊಂದು ಬ್ಯಾಚನ್ನ ಸೆಲೆಕ್ಷನ್ ಮಾಡಿಕೊಂಡು ಸೊ ಕಂಬಳ ಕೋಣಗಳನ್ನ ಓಟಗಾರರನ್ನ ಸಿದ್ಧಪಡಿಸಬೇಕು ಅಂತ ಹೇಳಿ ಅವರು ಒಂದಿಷ್ಟು ಜನರಿಗೆ ತರಬೇತಿಯನ್ನ ಕೊಡ್ತಾರೆ ಅದನ್ನ ಬಿಟ್ಟರೆ ಬೇರೆ ಯಾವ ತರಬೇತಿಯು ಕೂಡ ಕಂಬಳ ಕೋಣಗಳನ್ನ ಓಡಿಸುವ ಓಟಗಾರರಿಗೆ ಇಲ್ಲ ಸೊ ಇಲ್ಲಿ ಶ್ರೀನಿವಾಸ್ ಗೌಡ ಅವರು ಕಂಬಳದ ಕೋಣಗಳನ್ನ ಓಡಿಸಿ ಅವರಿಗೆ ಗೊತ್ತಿಲ್ಲದಂತೆ ಹುಸೇನ್ ಬೋಲ್ಟ್ ಅವರ ಒಂದು ದಾಖಲೆಯನ್ನ ಅಳಿಸಿ ಹಾಕಿದ್ದಾರೆ ಸೊ ಇದೇನಾದ್ರೂ ಒಲಿಂಪಿಕ್ಸ್ ಅಲ್ಲಿ ಪ್ರೂವ್ ಆದ್ರೆ ವರ್ಲ್ಡ್ ವೈಡ್ ಹುಸೇನ್ ಬೋಲ್ಟ್ ಅವರ ದಾಖಲೆ ಅಳಿಸಿ ಹೋಗುತ್ತೆ ಸದ್ಯಕ್ಕೆ ಕಂಬಳದ ಕೋಣಗಳನ್ನ ಓಡಿಸುವ ವೇಗದಲ್ಲಿ ಅವರು ಹುಸೇನ್ ಬೋಲ್ಟ್ ಅವರ ದಾಖಲೆಯನ್ನ ಮೀರಿಸಿದ್ದಾರೆ ಇದುವೇ ಸೊ ಸದ್ಯಕ್ಕೆ ಇಡೀ ಭಾರತದಲ್ಲಿ ಸುದ್ದಿಯಾಗುತ್ತಿರುವಂತಹ ವಿಚಾರ ಇವ್ ಇದನ್ನ ನೋಡುವಾಗ ಇವರು ಎಷ್ಟು ಫಾಸ್ಟ್ ಆಗಿ ಓಡಿದ್ರು ಎಷ್ಟು ಸೆಕೆಂಡ್ ಅಲ್ಲಿ ಕ್ರಮಿಸಿದ್ರು ತಮ್ಮ ದೂರವನ್ನ ಅಂತ ನೀವು ನೋಡೋದಾದ್ರೆ ಕಂಬಳದ ಕೋಣದ ಟ್ರ್ಯಾಕ್ ಅನ್ನೋದು ಸುಮಾರು ನೂರ ನಲ್ವತ್ತೆರಡು ಪಾಯಿಂಟ್ ಐದು ಸೊನ್ನೆ ಮೀಟರ್ ದೂರ ಇರುತ್ತೆ ಸೊ ಅಂತಹ ದೂರವನ್ನ ಇವರು ಕೇವಲ ಅಂದ್ರೆ ಶ್ರೀನಿವಾಸ್ ಗೌಡ ಅವರು ಹದಿಮೂರು ಪಾಯಿಂಟ್ ಆರು ಎರಡು ಸೆಕೆಂಡ್ ಅಲ್ಲಿ ಕ್ರಮಿಸ್ತಾರೆ ಇನ್ನು ಈ ಒಂದು ಕ್ರಮಿಕೆಯ ದೂರವನ್ನ ನೀವು ನೂರು ಮೀಟರ್ಗೆ ತರ್ಜುಮೆ ಮಾಡಿ ನೋಡೋದಾದ್ರೆ ಕೇವಲ ಒಂಬತ್ತು ಪಾಯಿಂಟ್ ಐದು ಐದು ಸೆಕೆಂಡ್ ಅಲ್ಲಿ ಇವರು ಓಡಿದ್ದಾರೆ ಅಂದ್ರೆ ಹುಸೇನ್ ಬೋಲ್ಟ್ ಅವರ್ಕಿ ಅವರಿಗಿಂತ ಸುಮಾರು ಜೀರೋ ಪಾಯಿಂಟ್ ಜೀರೋ ತ್ರೀ ಸೆಕೆಂಡ್ ಮುಂಚಿತವಾಗಿ ಇವರು ಆ ವೇಗವನ್ನ ಕ್ರಮಿಸಿದ್ರು ಹಾಗಾಗಿ ಈ ಒಂದು ಓಟದ ವೇಗ ಇದುವರೆಗೂ ವಿಶ್ವದಲ್ಲಿ ಯಾರೂ ಕೂಡ ಮಾಡಿಲ್ಲ ಅಂತಹ ಒಂದು ಓಟದ ವೇಗ ಅವರ ಒಂದು ಓಟ ಪಡೆದಿದೆ ಅನ್ನೋದು ನಮ್ಮೆಲ್ಲರಿಗೂ ಹೆಮ್ಮೆ ನಮ್ಮೆಲ್ಲರಿಗೂ ಜಾಸ್ತಿ ಹೆಮ್ಮೆ ಆಗೋ ವಿಚಾರ ಏನು ಗೊತ್ತಾ ಇದು ನಮ್ಮ ಕರ್ನಾಟಕದವರು ಮಾಡಿದ್ದು ನಮ್ಮ ಕನ್ನಡಿಗರು ಮಾಡಿದ್ದು ಅನ್ನೋದು ಬಹಳ ಮುಖ್ಯವಾಗಿ ಒಂದು ವಿಚಾರವನ್ನ ಹೇಳಬೇಕು ತುಳುನಾಡಿನ ಜನಪದೀಯ ಕಲೆ ಇದು ಕಂಬಳ ಅನ್ನೋದು ತುಳುನಾಡಿನ ಜನಪದೀಯ ಕಲೆ ಸೊ ಅಂತಹ ಒಂದು ಕಲೆಯನ್ನ ಒಂದೆರಡು ವರ್ಷಗಳ ಹಿಂದೆ ಹತ್ತಿಕ್ಕುವ ಪ್ರಯತ್ನ ಕೂಡ ಆಯಿತು ಕೋಣಗಳಿಗೆ ನೋವಾಗತ್ತೆ ಒಂದು ಹಿಂಸೆ ಆಗತ್ತೆ ಅದು ಇದು ಅಂತ ರಾಜ್ಯ ಸರ್ಕಾರದವರು ಅದರ ಬಗ್ಗೆ ಒಂದು ತಿದ್ದುಪಡಿಯನ್ನು ತರಬೇಕು ಅಥವಾ ಆ ಒಂದು ಕಂಬಳವನ್ನ ನಿಷೇಧ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಮಾತುಕತೆ ಆಯಿತು ಅದಕ್ಕೆ ಕಂಬಳ ಕಮಿಟಿಯವರು ಅಥವಾ ಕಂಬಳ ಪ್ರಿಯರು ಅಥವಾ ತುಳುನಾಡಿನ ಅಥವಾ ಕರಾವಳಿ ಭಾಗದ ಸಾಕಷ್ಟು ಮಂದಿ ಇದ್ರ ಬಗ್ಗೆ ಹೋರಾಟವನ್ನ ಮಾಡ್ತಾರೆ ಸೊ ಕಂಬಳ ಬೇಕು ಕಂಬಳ ನಮ್ಮ ಜನಪದೀಯ ಕಲೆ ಅಂತ ಅದಕ್ಕೆ ಬೆಂಬಲ ಕೊಟ್ಟು ಹೋರಾಟವನ್ನ ಮಾಡಿ ಮತ್ತೆ ಕಂಬಳವನ್ನ ಮುಂದುವರಿಸ್ತಾರೆ ಸೊ ಎಲ್ಲೋ ಒಂದ್ ಕಡೆ ಮತ್ತೆ ಕಂಬಳ ಶುರುವಾಗಿದ್ದು ಇಂತಹ ಒಂದು ಅತ್ಯದ್ಭುತ ಸಾಧನೆ ಮಾಡುವಂತಹ ವೀರನನ್ನ ನಾವು ಪಡೆಯುವಂತಹ ಭಾಗ್ಯ ಸಿಕ್ತು ಅಥವಾ ಈ ಕಂಬಳ ನಮ್ಗೆ ಆತನನ್ನ ದೊರಕಿಸ್ಕೊಡ್ತು ಅಂತ ನನ್ಗನ್ಸುತ್ತೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರವನ್ನ ಹೇಳ್ಬೇಕು ಎಲ್ಲೋ ಒಂದು ಕಡೆ ಶ್ರೀನಿವಾಸ ಗೌಡ ಅವರು ಈ ವರ್ಷ ಮಾತ್ರ ಕಂಬಳ ಕಂಬಳದ ಟ್ರ್ಯಾಕ್ ಅಲ್ಲಿ ಓಡ್ತಾ ಇಲ್ಲ ಎರಡ್ ಸಾವಿರದ ಹನ್ನೊಂದರ ಬ್ಯಾಚ್ ನಲ್ಲಿ ಅವರು ಟ್ರೈನಿಂಗ್ ಅನ್ನ ಪಡಿತಾರೆ ಕಂಬಳ ಓಟಗಾರರ ಬ್ಯಾಚ್ ನಲ್ಲಿ ಟ್ರೈನಿಂಗ್ ಅನ್ನ ಪಡಿತಾರೆ ಅದಾದ ನಂತರದಲ್ಲಿ ಎರಡ್ ಸಾವಿರದ ಹನ್ನೊಂದರಿಂದಲೂ ಕೂಡ ಅವರು ಅತ್ಯದ್ಭುತವಾಗಿ ಪ್ರತಿ ವರ್ಷವೂ ಓಟವನ್ನ ಮಾಡ್ತಾನೆ ಇದ್ರು ಆದ್ರೆ ಹೆಸರು ಬಂದಿದ್ದು ಮಾತ್ರ ಅಥವಾ ಈ ಒಂದು ವೇಗದ ಮಿತಿಯ ಬಗ್ಗೆ ಜನರು ಗಮನ ಕೊಟ್ಟಿದ್ದು ಈ ಬಾರಿ ಹಾಗಾದ್ರೆ ಹೇಗೆ ಇದ್ರ ಬಗ್ಗೆ ಗಮನ ಕೊಟ್ಟರು ಇದು ವರ್ಲ್ಡ್ ವೈಡ್ ಹೇಗೆ ಸುದ್ದಿ ಆಯಿತು ಅಂತ ನೀವು ಕೇಳೋದಾದ್ರೆ ಒಂದು ಇಂಗ್ಲಿಷ್ ಪತ್ರಿಕೆ ಅವರ ಓಟದ ವೇಗವನ್ನು ವರದಿ ಮಾಡುತ್ತೆ ಸೊ ಆ ಇಂಗ್ಲಿಷ್ ಪತ್ರಿಕೆಯ ವರದಿಯನ್ನ ಮಹೇಂದ್ರ ಕಂಪನಿಯ ಮಾಲೀಕರಾಗಿರುವಂತಹ ಆನಂದ್ ಮಹೇಂದ್ರ ಅವರು ಗಮನಿಸ್ತಾರೆ ಸೊ ಆನಂದ್ ಮಹೇಂದ್ರ ಅವರು ಒಂದೇ ಒಂದು ಟ್ವೀಟರ್ ಟ್ವೀಟರ್ ಅಕೌಂಟ್ ಅಲ್ಲಿ ಒಂದೇ ಒಂದು ಟ್ವೀಟ್ ಅನ್ನ ಮಾಡ್ತಾರೆ ಸೊ ಆ ಟ್ವೀಟ್ ಎಂಥದ್ದಾಗಿರುತ್ತೆ ಅಂದ್ರೆ ಈ ಅವರ ಫೋಟೋವನ್ನ ಹಾಕಿ ಈ ವ್ಯಕ್ತಿಯ ದೇಹದ ಮೈಕಟ್ಟನ್ನ ನೀವು ಒಮ್ಮೆ ಗಮನಿಸಿ ಇವನು ಅಸಾಧಾರಣ ಕೆಲಸ ಮಾಡೋಕೆ ಪ್ರಬುದ್ಧನಾಗಿದ್ದಾನೆ ಅಥವಾ ಸಮರ್ಥನಾಗಿದ್ದಾನೆ ನನಗ ಅಂತ ಅನ್ಸುತ್ತೆ ಇವರಿಗೆ ಒಳ್ಳೆಯ ತರಬೇತಿಯನ್ನ ಸರ್ಕಾರದವರು ನೀಡಬೇಕು ಅಂದ್ರೆ ಕೇಂದ್ರ ಸರ್ಕಾರ ನೀಡಬೇಕು ಕಂಬ ಅಥವಾ ಕಂಬಳವನ್ನ ಒಲಿಂಪಿಕ್ಸ್ಗೆ ಸೇರಿಸಬೇಕು ಅಂತ ಅವರು ಆ ಟ್ವೀಟರ್ ಅಕೌಂಟ್ ಅಲ್ಲಿ ಬರೀತಾರೆ ಸೊ ಅವರು ಮಾಡಿರುವಂತಹ ಟ್ವೀಟ್ ನೇರವಾಗಿ ನಮ್ಮ ನಮ್ಮ ಕ್ರೀಡಾ ಸಚಿವರಿಗೆ ತಲುಪುತ್ತೆ ಅಂದ್ರೆ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರದಲ್ಲಿರುವಂತಹ ಕ್ರೀಡಾ ಸಚಿವರಿಗೆ ತಲುಪುತ್ತೆ ಸೊ ಕ್ರೀಡಾ ಸಚಿವರು ಅದ್ರ ಬಗ್ಗೆ ಗಮನ ಕೊಟ್ಟು ಅವರು ಕೂಡ ಒಂದು ಟ್ವೀಟ್ ಅನ್ನ ಮಾಡ್ತಾರೆ ಸೊ ನಾನು ಆದಷ್ಟು ಬೇಗ ಅವರನ್ನ ಸಂಪರ್ಕಿಸೋಕೆ ಪ್ರಯತ್ನವನ್ನ ಮಾಡ್ತೀವಿ ಸೊ ಅದಾದ ನಂತರದಲ್ಲಿ ಕ್ರೀಡಾ ಸಚಿವರು ಅದ್ರ ಬಗ್ಗೆ ಗಮನವನ್ನು ಕೂಡ ಕೊಡ್ತಾರೆ ಅವರನ್ನ ಸಂಪರ್ಕ ಕೂಡ ಮಾಡ್ತಾರೆ ಅಂದ್ರೆ ಶ್ರೀನಿವಾಸ್ ಗೌಡ ಅವರನ್ನ ಕ್ರೀಡಾ ಸಚಿವರ ತಂಡ ಸಂಪರ್ಕ ಮಾಡುತ್ತೆ ಸಂಪರ್ಕ ಮಾಡಿ ಅವರಿಗೆ ಉತ್ತಮ ತರಬೇತಿದಾರರನ್ನ ನೀಡುವ ಒಂದು ವ್ಯವಸ್ಥೆಯನ್ನ ಮಾಡ್ತೀವಿ ಕೋಚಿಂಗ್ ನೀಡುವ ಬಗ್ಗೆ ನಾನು ಭರವಸೆಯನ್ನ ಕೊಡ್ತೇನೆ ಅಂತ ಒಂದು ಟ್ವೀಟ್ ಅನ್ನ ಮಾಡ್ತಾರೆ ಆದ್ರೆ ಸಂಜೆಯ ಹೊತ್ತಿಗೆ ಇವತ್ತು ಸಂಜೆ ಹೊತ್ತಿಗೆ ಗೊತ್ತಾಗುತ್ತೆ ಶ್ರೀನಿವಾಸ್ ಗೌಡ ಅವರು ಸೋಮವಾರ ಟ್ರೈನಲ್ಲಿ ಡೆಲ್ಲಿಗೆ ಹೋಗ್ತಿದ್ದಾರೆ ಅನ್ನೋದು ಸೊ ಡೆಲ್ಲಿಗೆ ಯಾಕೆ ಹೋಗ್ತಿದ್ದಾರೆ ಅಂತ ನೀವು ಕೇಳಬಹುದು ಅವರಿಗೆ ಈಗಾಗಲೇ ಅಂದ್ರೆ ಕಿರಣ್ ಅವರು ಕ್ರೀಡಾ ಸಚಿವರಾಗಿರುವಂತಹ ಕಿರಣ್ ರಿಜಿಜು ಅವರು ಒಂದು ಟ್ವೀಟ್ ಅನ್ನ ಮಾಡಿ ಮತ್ತೊಂದು ಅಹ್ ಬೆನ್ನ ಬೆನ್ನಿಂದ ಮತ್ತೊಂದು ಟ್ವೀಟ್ ಅನ್ನ ಮಾಡ್ತಾರೆ ಸೊ ಅವರನ್ನ ನಾವು ಡೆಲ್ಲಿಗೆ ಕರ್ಸ್ಕೊತಾ ಇದ್ದೀವಿ ಎಸ್ ಎ ಐ ತಂಡದವರು ಅವರಿಗೆ ತರಬೇತಿಯನ್ನ ಕೊಡ್ತಾರೆ ಸೋಮವಾರದಿಂದಲೇ ಅವರು ತರಬೇತಿಗೆ ಜಾಯ್ನ್ ಆಗ್ತಾರೆ ಸೊ ಮುಂದಿನ ಒಲಿಂಪಿಕ್ಸ್ ಅಲ್ಲಿ ಅವರನ್ನ ಓಡಿಸ್ತೀವಿ ಅನ್ನುವಂತ ಭರವಸೆಯನ್ನು ಕೊಡ್ತಾರೆ ಹಾಗಾಗಿ ಸೋಮವಾರವೇ ಶ್ರೀನಿವಾಸ್ ಗೌಡ ಅವರು ಡೆಲ್ಲಿಗೆ ಪಯಣವನ್ನು ಬೆಳೆಸ್ತಿದ್ದಾರೆ ಎಲ್ಲೋ ಒಂದು ಕಡೆ ಇಂತಹ ಒಂದು ಪ್ರತಿಭೆ ಅವರಿಗೆ ಸಿಕ್ಕಿರೋ ಅಥವಾ ನಮಗೆ ಸಿಕ್ಕಿರೋ ಅಥವಾ ನಮ್ಮ ದೇಶಕ್ಕೆ ಸಿಕ್ಕಿರೋದು ನಮ್ಮೆಲ್ಲರ ಹೆಮ್ಮೆ ಅಂತ ಅನ್ಸುತ್ತೆ ಅವರಿಗೆ ಸರಿಯಾದ ತರಬೇತಿ ಸಿಕ್ಕರೆ ಮುಂದೆ ಮಿಂಚಿನ ಓಟಗಾರ ಹುಸೇನ್ ಬೋಲ್ಟ್ ಅವರ ಒಂದು ದಾಖಲೆಯನ್ನ ಮುರಿಬಹುದು ಅಂತ ನನ್ಗನ್ಸುತ್ತೆ ನನಗೆ ಅಲ್ಲ ಇಡೀ ಭಾರತದ ಜನರಿಗೆ ಇದು ಅನ್ನಿಸ್ತಾ ಇದೆ ಇನ್ನೊಂದು ಮಾತನ್ನ ಅಹ್ ಹೇಳಬೇಕು ನಾನಿಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಅಹ್ ಇಷ್ಟೆಲ್ಲ ಸಾಧನೆಯನ್ನ ಮಾಡಿರುವಂತಹ ಕೂರ ಶ್ರೀನಿವಾಸ್ ಗೌಡ ಅವರನ್ನ ಸುಮಾರು ಜನ ಪತ್ರಿಕೆಯವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಏನ್ ಅನ್ನಿಸ್ತಿದೆ ಸರ್ ನಿಮ್ಗೆ ಇಡೀ ದೇಶ ನಿಮ್ ಬಗ್ಗೆ ಮಾತಾಡ್ತಾ ಇದೆ ಸೊ ಸದ್ಯಕ್ಕೆ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಅನ್ನೋದನ್ನ ಕೇಳಿದವಾಗ ಅವ್ರು ಹೇಳ್ತಾರೆ ನನಗೇನು ಗೊತ್ತಿಲ್ಲ ಕೋಣಗಳು ತುಂಬಾ ವೇಗವಾಗಿ ಓಡ್ತಾ ಇದ್ದು ಸೊ ನಾನು ಅವು ಅವುಗಳ ಹಿಂದೆ ಓಡುವ ಪ್ರಯತ್ನವನ್ನ ಮಾಡಿದ್ದೆ ಅಷ್ಟೇ ಇವೆಲ್ಲ ಕ್ರೆಡಿಟ್ಸ್ ಅನ್ನೋದು ನಮ್ಮ ಕೋಣಗಳಿಗೆ ಹೋಗ್ಬೇಕು ಕೋಣಗಳಿಗೆ ಸಲ್ಬೇಕು ಅಂತ ಹೇಳ್ತಾರೆ ಎಷ್ಟೊಂದು ಮುಗ್ಧವಾದ ಮನಸ್ಸಿನ ಮಾತು ಅಥವಾ ಅವರ ಒಂದು ದಾಖಲೆಯನ್ನು ಬೇರೆ ಯಾರಾಗಿದ್ರು ನಾನು ಅಂತಹ ದಾಖಲೆ ಮಾಡಿದೆ ಹಾಗೆ ಹೀಗೆ ಅಂತ ಏನೋ ಒಂದು ಅಬ್ಬರದ ಪ್ರಚಾರವನ್ನ ಪಡಿತಿದ್ರೆ ಅನ್ನೋ ಗೊತ್ತಿಲ್ಲ ಆದ್ರೆ ಇವರು ತುಂಬಾ ಸರಳವಾಗಿ ಅದನ್ನ ವಿವರಿಸ್ತಾರೆ ನನ್ನದೇನು ಇಲ್ಲ ನನ್ನ ಕೋಣಗಳ ಒಂದು ಒಂದು ರಿಸಲ್ಟ್ ಇದು ಅಥವಾ ಕೋಣಗಳಿಗೆ ನನ್ನ ಈ ಒಂದು ನನಗೇನು ಸಿಕ್ಕಿದೆ ಅದು ಆ ಆ ಕೋಣಗಳಿಗೆ ಸಲ್ಲುತ್ತೆ ಇಂಥ ಅಂತ ಗೌರವ ಅವಕೆ ಸಲ್ಲುತ್ತೆ ಅಂತ ಹೇಳ್ತಾರೆ ಐಕಳದಲ್ಲಿ ನಡೆದ ಕಂಬಳದಲ್ಲಿ ಆದಂತಹ ಒಂದು ಅಹ್ ಒಂದು ಬದಲಾವಣೆ ಅಂತ ಹೇಳ್ಬೋದು ಅಂದ್ರೆ ಒಬ್ಬ ಕಂಬಳ ಓಡಿಸುವ ಓಟಗಾರನಿಗೆ ಸಿಕ್ಕಿರುವಂತಹ ಒಂದು ಹೆಮ್ಮೆ ಇದು ಅಂದ್ರೆ ಒಂದು ಅವಕಾಶ ದೊಡ್ಡ ಅವಕಾಶ ಇದು ಸೊ ಅದನ್ನು ಅವರು ಸದುಪಯೋಗ ಪಡಿಸ್ಕೊಳ್ಳಿ ಇನ್ನೊಂದು ದಾಖಲೆಯನ್ನು ಕೂಡ ಶ್ರೀನಿವಾಸ್ ಗೌಡ ಅವರು ಮಾಡಬಹುದಾದಂತಹ ಅಂಶ ಇದೆ ಅಂದ್ರೆ ಅವರು ಈಗ ಡೆಲ್ಲಿಗೆ ಹೋದ ನಂತರದಲ್ಲಿ ಮಾಡ್ತಾರೆ ಅಲ್ವ ಗೊತ್ತಾ ಅದನ್ನು ನೀವು ಗಮನಿಸೋದಾದ್ರೆ ಈ ಹಿಂದೆ ಕಂಬಳ ಓಟಗಾರ ಅಂದ್ರೆ ಒಂದೊಂದು ದೊಡ್ಡ ಮನೆತನದ ಕಂಬಳದ ಕಂಬಳದ ಕೋಣಗಳಿರುತ್ತವೆ ಅವನ್ನ ಓಡಿಸೋಕೆ ಒಂದಿಷ್ಟು ಜನ ಇರ್ತಾರೆ ಅಲ್ಲಿ ಸೊ ಆ ಜನಗಳಲ್ಲಿ ಈ ಹಿಂದೆ ಒಬ್ರು ಅಂದ್ರೆ ಪ್ರತಿ ವರ್ಷ ನಡೆಯುವಂತ ಒಂದು ಹದಿನೈದು ಹದಿನಾರು ಕಂಬಳಗಳಲ್ಲಿ ಹದಿಮೂರು ಮೆಡಲ್ಗಳನ್ನ ಅಹ್ ಒಂದು ಕೋಣ ಮತ್ತೆ ಅವರ ತಂಡ ಪಡೆದಿತ್ತು ಅಂದ್ರೆ ಕೋಣಗಳ ತಂಡ ಪಡೆದಿತ್ತು ಸೊ ಈ ಬಾರಿ ಶ್ರೀನಿವಾಸ ಗೌಡ ಅವರು ಹನ್ನೊಂದು ಪದಕವನ್ನ ಈಗಾಗಲೇ ಪಡೆದಿದ್ದಾರೆ ಇನ್ನು ನಾಲ್ಕು ಕಂಬಳಗಳು ಈ ವರ್ಷದ ಕಂಬಳಗಳು ಪೆಂಡಿಂಗ್ ಇದೆ ಸೊ ನಾಲ್ಕರಲ್ಲಿ ಇನ್ನು ಮೂರನ್ನ ಗೆದ್ರೆ ಅವರು ಇದುವರೆಗೂ ಕಂಬಳದ ಇತಿಹಾಸದಲ್ಲಿ ಯಾರೂ ಪಡೆಯದೆ ಇರುವಷ್ಟು ಮೆಡಲ್ ಅಂದ್ರೆ ಚಿನ್ನದ ಪದಕವನ್ನ ಪಡೆದಂತಹ ಕೀರ್ತಿಗೆ ಅವರು ಭಾಜನರಾಗ್ತಾರೆ ಆದ್ರೆ ಅವರು ಡೆಲ್ಲಿಗೆ ಹೋಗ್ತಾ ಇರೋದ್ರಿಂದ ಅದನ್ನ ಓಡಿಸೋಕೆ ಮತ್ತೆ ಬರ್ತಾರೋ ಅಥವಾ ಆ ದಿನ ರಜೆ ಮಾಡಿ ಬರ್ತಾರೋ ಏನೋ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಇದಿಷ್ಟು ಶ್ರೀನಿವಾಸ್ ಗೌಡ ಅವರ ಸಾಧನೆ ಆ ಸಾಧನೆ ಮಾಡೋಕೆ ಪೂರಕ ಆದವರ ಒಂದು ಬಗೆ ಆ ಇವೆಲ್ಲವೂ ಕೂಡ ಸಾಧ್ಯ ಆಗಿರೋದು ಒಂದು ಇಂಗ್ಲಿಷ್ ಪತ್ರಿಕೆಯ ವರದಿಯಿಂದ ನಾನಿಲ್ಲಿ ನಿಮ್ಮೆಲ್ಲರಿಗೂ ಹೇಳಬೇಕಾಗಿರೋ ಒಂದು ವಿಚಾರ ಇದೆ ನಮ್ಮಲ್ಲಿ ನಮ್ಮ ಹತ್ತಿರದಲ್ಲಿ ಏನಾಗತ್ತೆ ಅಥವಾ ಯಾರ್ಯಾದ್ರೂ ಏನಾದ್ರೂ ಸಾಧನೆಯನ್ನ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಜನಗಳು ಅದನ್ನ ಗುರುತಿಸೋದೇ ಇಲ್ಲ ಯಾವುದೋ ಇಂಗ್ಲಿಷ್ ಪತ್ರಿಕೆ ಬಂದು ವರದಿ ಮಾಡಿ ಅದನ್ನ ತಿಳಿಸ್ತು ಅಂತ ಹೇಳಿದ್ರೆ ಅವ್ರಿಗೊಮ್ಮೆ ಹ್ಯಾಟ್ಸ್ ಅಪ್ ಹೇಳ್ಬೇಕು ಅದ್ರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರದವರು ಎಚ್ಚೆತ್ಕೋಬೇಕು ನೀವು ಕೇವಲ ಕಂಬಳವನ್ನ ನಿಷೇಧ ಮಾಡ್ತೀವಿ ಅಂತ ಓಡಾಡೋದಲ್ಲ ಕಂಬಳದಲ್ಲೂ ಎಷ್ಟೊಂದು ಬಗೆ ಇದೆ ಅಥವಾ ಎಷ್ಟೊಂದು ಅಹ್ ಹೊಸ ಹೊಸ ದಾಖಲೆಯನ್ನ ಮಾಡಬಹುದು ನಮಗೆ ಕಂಬಳವನ್ನ ಉಳಿಸ್ಕೋಬೇಕಾದ ಅನಿವಾರ್ಯತೆ ಇದೆ ಅಲ್ವಾ ಅನ್ನೋದ್ರ ಬಗ್ಗೆ ಚಿಂತನೆಯನ್ನ ಮಾಡಬೇಕು ಅದ್ರ ಜೊತೆಗೆ ಕ್ರೀಡಾ ರತ್ನ ಪ್ರಶಸ್ತಿಯನ್ನ ಇ ಶ್ರೀನಿವಾಸ್ ಗೌಡ ಅವರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಕಂಬಳ ಅಕಾಡೆಮಿಯವರು ಈಗಾಗಲೇ ರಾಜ್ಯ ಸರ್ಕಾರವನ್ನ ಸಂಪರ್ಕ ಕೂಡ ಮಾಡಿದ್ದಾರೆ ಅಂದ್ರೆ ಈ ವರ್ಷ ಅಲ್ಲ ಇದ್ರ ಹಿಂದೆನೆ ಸಂಪರ್ಕವನ್ನ ಮಾಡಿದ್ರಂತೆ ಆದ್ರೆ ಸರ್ಕಾರದವರು ಎಚ್ಚೆತ್ಕೊಂಡಿಲ್ಲ ಅಂತ ಅನ್ಸುತ್ತೆ ಸೊ ಇಂತಹ ಒಂದು ಗೇಮ್ಗೆ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅದ್ರ ಜೊತೆಗೆ ಇವರಿಗೆ ಒಂದು ಕ್ರೀಡಾ ರತ್ನ ಪ್ರಶಸ್ತಿಯನ್ನ ಈ ವರ್ಷವಾದ್ರೂ ಕೊಡಬೇಕು ಎಲ್ಲೋ ಇರುವ ಕೇಂದ್ರ ಸರ್ಕಾರಕ್ಕೆ ಅವರನ್ನ ಗುರುತಿಸುವ ಯೋಗ್ಯತೆ ಇದೆ ಅಂತ ಆದ್ರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಅಂತಹ ಯೋಗ್ಯತೆ ಯಾಕಿಲ್ಲ ಅನ್ನೋದೇ ನನ್ನ ಇವತ್ತಿನ ವಿಡಿಯೋದ ಪ್ರಶ್ನೆ ನಿಮಗೇನಸ್ತು ಅಥವಾ ನಿಮಗೇನಾದ್ರೂ ಡೌಟ್ಸ್ಗಳಿದ್ರೆ ದಯವಿಟ್ಟು ಮೆಸೇಜ್ ಮಾಡಿ ಅಲ್ಲಿ ನಾನು ರಿಪ್ಲೈ ಅನ್ನ ಕೊಡೋಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೊತೆಗೆ ನಮ್ಮ ಕಂಬಳ ಕ್ರೀಡೆಯ ಓಟಗಾರ ಮಿಂಚಿನ ಓಟಗಾರ ಕಂಬಳದ ಚಿನ್ನದ ಪದಕದ ವೀರ ಶ್ರೀನಿವಾಸ್ ಗೌಡ ಅವರಿಗೆ ಮತ್ತೊಮ್ಮೆ ಕಂಗ್ರಾಚ್ಯುಲೇಷನ್ ಅಂಡ್ ಯು ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ ಸೊ ನಮ್ಮ ಇಡೀ ತಂಡದ ಪರವಾಗಿ ಅವರಿಗೆ ಮತ್ತೊಮ್ಮೆ ಕಂಗ್ರಾಚ್ಯುಲೇಷನ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ